ಸರ್, ಈಗ ಚಾಮರಾಜನಗರದ್ದು ಆಕ್ಸಿಜನ್ ಈಗ ಅದ್ರ ಬಗ್ಗೆ ಅಭಿಪ್ರಾಯ ನಾವು ಕೇಳಿದೀವಿ. ಯಾಕಂದ್ರೆ ಹಿಂದೆ ಒಂದು ತನಿಖೆಯನ್ನ ಮಾಡಿ ಅದರಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಆ ರಿಪೋರ್ಟ್ ಅಷ್ಟೊಂದು ಸಮಂಜಸ ಇಲ್ಲ ಅಂತ ಅನ್ಸಿರೋದ್ರಿಂದ ಮತ್ತೆ ಈಚೆಗೆ ಬರೆದು ಅದಕ್ಕೆ ನಾವು ಮರು ವಿಚಾರಣೆ ಮಾಡೋದಕ್ಕೆ ಅವ್ರ ಸಲಹೆ ತಗೊಂಡಿದ್ದ ನಾವು ಸಲಹೆ ಕೊಡೋದಕ್ಕೆ ಅವ್ರು ಕೇಳಿದೀವಿ. ಸೊ ಇನ್ನೂ ಅಲ್ಲಿಂದ ರಿಪೋರ್ಟ್ ಬಂದಿಲ್ಲ. ಬಂದ ತಕ್ಷಣ ನಾವು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ. ಅಂದ್ರೆ ಅದು ಸಮರ್ಪಕವಾದ ತನಿಖೆ ಆಗಿಲ್ಲ ಅಂತ, ಯಾರ್ಯಾರು ಹೊಣೆಗಾರರು ಯಾರ್ಯಾರು ಇದಾರೆ ಅಂತ ಹೇಳಿ ಅದ್ರಲ್ಲಿ ನಮ್ಮ ಮೇಲ್ನೋಟಕ್ಕೆ ಅದು ಸರಿ ಇಲ್ಲ ಅಂತ ನಮ್ಗೆ ಅನಿಸ್ತು. ಅದಕ್ಕೋಸ್ಕರನೇ ಇನ್ನು ಈ ಮರು ತನಿಖೆ ಮಾಡಿದ್ರೆ ನಿರ್ದಿಷ್ಟವಾದಂತ ಯಾರು ತಪ್ಪು ಮಾಡಿದರೆ ಅದು ಮೇಲಧಿಕಾರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅದ್ರ ಬಗ್ಗೆ ಒಂದು ಸರಿಯಾದ ತನಿಖೆ ಆಗ್ತಕ್ಕಂಥ ಅವಶ್ಯಕತೆ ಇದೆ ಅಂತ ನಮ್ಗೆ ಅನಿಸಿರೋದ್ರಿಂದ ಅದನ್ನ ಯಾವ ಆದ ರೀತಿಯಾಗಿ ಮಾಡ್ಬೇಕು ಅಂತ ನಾವು ಈಜಿಗೆ ಬರ್ತಿದೀವಿ. ಅವರಿಂದ ವರದಿ ಬರೋದಕ್ಕೆ ಅವ್ರ ಅಭಿಪ್ರಾಯವನ್ನ ನಾವು ಬರೋದಕ್ಕೆ ಕಾಯ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಯಾರು ಬರ್ತಾ ಇದಾರೆ ಯಾರು ಬರ್ತಾ ಇಲ್ಲ ಅಂತ. ಆದ್ರೆ ನಾವೇನು ಯಾರನ್ನು ಕೂಡ ಒತ್ತಡದ ಮೇಲೆ ಇಲ್ಲಿಗೆ ಬರಬೇಕು ಅಂತ ನಾವೇನು ಹೇಳ್ತಾ ಇಲ್ಲ, ಅಥವಾ ಆ ರೀತಿ ಆಪರೇಷನ್ ಹಸ್ತ ಆ ತರದೇನು ಇಲ್ಲ. ಕೆಲವರು ಬೇರೆ ಬೇರೆ ಕಾರಣಗಳಿಂದ, ರಾಜಕೀಯ ಕಾರಣಗಳಿರ್ಬೋದು, ವೈಯಕ್ತಿಕ ಕಾರಣಗಳಿರ್ಬೋದು, ಅದರಿಂದ ಅನೇಕ ಜನರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಡೆ ಬರಬೇಕು ಅಂತ ಆಸಕ್ತಿ ಇರ್ತಕ್ಕಂಥದ್ದು ಒಂದು ಪರಿಸ್ಥಿತಿ ಇದೆ. ಸೊ ಅದರಿಂದ ಅದನ್ನ ಯಾವ ರೀತಿಯಾಗಿ ಆಗುತ್ತೆ ನಾನೇನು ಹೇಳಕ್ಕಾಗೋದಿಲ್ಲ. ಅದೇ ಬಹಳಷ್ಟು ಜನರಿಗೆ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಬೇಕು ಅಂತ ಮನಸ್ಸಿರತಕ್ಕಂಥ ಜನ ಇದ್ದಾರೆ. ನಮ್ ಸಂಪರ್ಕ ಅಂತ ಹೇಳಕ್ ಏನ್ ಹೇಳಕ್ ಹೋಗೋದಿಲ್ಲ. ಆದ್ರೆ ಕೆಲವ್ರಿಗೆಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲೇ ನಾವು ಬರ್ಬೇಕು ವಾಪಸ್ಸು, ಕಾಂಗ್ರೆಸ್ ಅಲ್ಲೇ ಚೆನ್ನಾಗಿದೆ ಮತ್ತು ಇದು ಒಳ್ಳೆ ಆಡಳಿತ, ಒಳ್ಳೆ ಸರ್ಕಾರ, 5 ವರ್ಷ ಸ್ಥಿರ ಸರ್ಕಾರ ಇರ್ತದೆ ಅಂತ ಹೇಳಿ ಬೇರೆ ಬೇರೆ ಕಾರಣಗಳಿಂದ ಅದು ಶಾಸಕರೇ ಆಗಿರ್ಬೋದು, ಕೆಲವು ಬೇರೆ ಬೇರೆ ಮುಖಂಡರುಗಳೇ ಆಗಿರ್ಬೋದು, ಬೇರೆ ಪಕ್ಷದ ಮುಖಂಡರುಗಳು ಕೂಡ ನಮ್ ಜೊತೆ ಬರೋದಕ್ಕೆಲ್ಲ ಆಸಕ್ತಿ ಇದೆ. ಆದ್ರೆ ಅದು ಏನು ಯಾವಾಗ ಹೇಗಾಗುತ್ತೆ ಅಂತ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಅದೇ ಅಧ್ಯಕ್ಷರಿದಾರಲ್ಲ, ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಸೊ ಅವರ ಒಂದು ಇಬ್ಬರ ಒಂದು ಅಂತಿಮ ತೀರ್ಮಾನಗಳು ಇದು ಈ ವಿಚಾರದಲ್ಲಿ ತಗೊಳ್ತಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.